ಯೇಸುಕ್ರಿಸ್ತನ ಕುರಿತಾಗಿ ಬಹಳ ಶ್ರೇಷ್ಠವಾದ ವಾಗ್ದಾನಗಳು ಪರಿಶುದ್ಧ ಸತಿವೇದದಲ್ಲಿವೆ ಆತನು ಕನ್ಯೆಯ ಮುಖಾಂತರ ಜನಿಸುತ್ತಾನೆಂದು ಆತನು ದಾವೀದನ ವಂಶದಲ್ಲಿ ಜನಿಸುತ್ತಾನೆಂದು ಆತನು ಬೆತ್ಲೆಹೇಮಿನಲ್ಲಿ ಜನಿಸುತ್ತಾನೆಂದು ಆತನು ಕನ್ಯೆಯ ಮುಖಾಂತರ ಜನಿಸುತ್ತಾನೆಂದು ಯೇಸುಕ್ರಿಸ್ತನ ಜನನದ ಕುರಿತಾಗಿ ಬೈಬಲ್ನಲ್ಲಿ ಬಹಳ ಸಂಗತಿಗಳು ಬರೆಯಲಾಗಿವೆ ಕ್ರಿಸ್ತನ ಜನ್ಮ ಬಹುಶ್ರೇಷ್ಠವಾದದಾಗಿದೆ ಬಹು ಪ್ರತ್ಯೇಕವಾದದಾಗಿದೆ ಆತನು ಜನಿಸಿದಾಗ ಪರಲೋಕವೇ ಸಂತೋಷಿಸಿತು ಭೂಲೋಕಕ್ಕೆ ಎಳಿದು ಬಂದ್ರು ಏಸುಕ್ರಿಸ್ತನ ಜನ್ಮದ ಕುರಿತಾಗಿ ಬೈಬಲ್ನಲ್ಲಿ ಪ್ರತ್ಯೇಕವಾಗಿ ಹೇಗೆ ಬರೆಯಲಾಗಿದೆಯೋ ಹಾಗೆಯೇ ಮತ್ತೊಬ್ಬರ ಕುರಿತಾಗಿಯೂ ಕೂಡ ಬೈಬಲ್ನಲ್ಲಿ ಬಹಳ ಪ್ರತ್ಯೇಕವಾಗಿ ಅವನ ಜನ್ಮದ ಕುರಿತಾಗಿ ಬರೆಯಲಾಗಿದೆ ಯೇಸುಕ್ರಿಸ್ತನ ನಂತರ ಒಬ್ಬನ ಜನ್ಮದ ಕುರಿತು ಅಷ್ಟು ಸ್ಪಷ್ಟವಾಗಿ ಬರೆದಿಡಲಾಗಿದೆ ಎಂದು ಯಾರ ಕುರಿತಾದರೂ ಇದೆ ಎನ್ನುವುದಾದರೆ ಅದು ಕೇವಲ ಒಬ್ಬಾತನ ಕುರಿತಾಗಿದೆ ಯಾರು ಗೊತ್ತಾ ನಿಮಗೆ ಅಬ್ರಹಾಮನು ಹೆತ್ತಿರುವಂತಹ ಇಸ್ಸಾಕನ ಕುರಿತು ಇಸ್ಸಾಕನ ಕುರಿತಾಗಿ ದೇವ್ರು ಮುಂಚಿತವಾಗಿಯೇ ವಾಗ್ದಾನ ಮಾಡಿದ್ರು ಇಸ್ಸಾಕನು ವಾಗ್ದಾನದ ಪುತ್ರನಾಗಿದ್ದಾನೆ ದೇವರು ಅಬ್ರಹಾಮನೊಂದಿಗೆ ಮಾತಾಡುತ್ತಾರೆ ನಿನಗೆ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆಂದು ನಿನ್ನ ಮುಖಾಂತರ ಈ ಪ್ರಪಂಚದ ಎಲ್ಲಾ ಜನಾಂಗಗಳು ಆಶೀರ್ವದಿಸಲ್ಪಡುತ್ತವೆ ಎಂದು ದೇವ್ರು ಹೇಳಿದ್ದಾರೆ ಹಾಗೆ ಹೇಳಿದಾಗ ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ ಅಬ್ರಹಾಮನಿಗೂ ಸಾರಳಿಗೂ ಮಕ್ಕಳಿಲ್ಲ ಅಬ್ರಹಾಮನಿಗೆ ಮಕ್ಕಳಿಲ್ಲದ ಸಮಯದಲ್ಲಿ ದೇವರು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗುತ್ತಾರೆ ನನ್ನನ್ನು ನಂಬು ನನ್ನ ಮಾತಿನಲ್ಲಿ ವಿಶ್ವಾಸವಿಡು ನನ್ನನ್ನು ಹಿಂಬಾಲಿಸು ನಿನಗೆ ನಾನು ಫಲವನ್ನು ಕೊಡ್ತೇನೆ ನಿನ್ನ ಮೂಲಕ ಒಂದು ಜನಾಂಗವನ್ನೇ ಹುಟ್ಟಿಸುತ್ತೇನೆ ಎಂದು ದೇವರು ಹೇಳಿರುವ ಮಾತನ್ನು ಅಬ್ರಹಾಮನು ನಂಬಿದ ಅದು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲಾಯಿತು ಅಬ್ರಹಾಮನೊಂದಿಗೆ ಇಸಾಕನು ಕೂಡ ದೇವರ ಮಾತನ್ನು ನಂಬಿದ ದೇವರು ಹೇಳಿದ ಪ್ರಕಾರವೇ ದೇವರು ಹೋಗೆಂದು ಹೇಳಿದ ಸ್ಥಳಕ್ಕೆ ಅಬ್ರಹಾಮ ಐಸಾಕ ಇಬ್ಬರು ಹೊರಟು ಹೋಗುತ್ತಾರೆ ದೇವರು ವಾಗ್ದಾನ ಮಾಡಿದ್ರು ನಿನಗೆ ಮುದ್ದಾದ ಮಗುವನ್ನು ಕೊಡುತ್ತೇನೆಂದು ಒಂದು ವೇಳೆ ನಿಮ್ಮಲ್ಲಿ ಯಾರೇ ಆಗಲಿ ನನ್ನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಸಿಕೊಂಡಾಗ ಅದು ಒಳ್ಳೆ ಮಗು ನಿಮಗೆ ಕೊಡ್ಲಿಕ್ಕಿದ್ದಾರೆ ಎಂದು ಹೇಳಿದ್ದೇನೆ ಅಂದುಕೊಳ್ಳಿ ಅಂದರೆ ಅದರ ಅರ್ಥವೇನು ಒಬ್ಬ ಸೇವಕನಾಗಿ ಒಬ್ಬ ದೈವ ಸೇವಕನಾಗಿ ಬ್ರದರಿ ಮಾತು ಹೇಳಿರುವುದಾದರೆ ಖಚಿತವಾಗಿ ಆ ಮಾತು ನೆರವೇರುತ್ತೆ ಬರೋ ವರ್ಷ ಅನ್ನೋಷ್ಟೊತ್ತಿಗೆ ಒಂದು ಮುದ್ದಾದ ಮಗು ಇರುತ್ತೆ ಎಂಬ ನಂಬಿಕೆ ನಿಮಗುಂಟಾಗುತ್ತೆ ಒಂದು ವರ್ಷ ಆದರೂ ಮಕ್ಕಳಾಗೋದಿಲ್ಲ ಎರಡು ವರ್ಷಗಳಾದರೂ ಮಕ್ಕಳಾಗಲ್ಲ ಐದು ವರ್ಷಗಳಾದರೂ ಕೂಡ ಮಕ್ಕಳಾಗಲ್ಲ ಮತ್ತೊಮ್ಮೆ ನೀವು ನನ್ನ ಬಳಿಗೆ ಪ್ರಾರ್ಥನೆ ಮಾಡಿಸಿಕೊಳ್ಳಲು ಬರ್ತೀರಿ ಮತ್ತೊಮ್ಮೆ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ ಧೈರ್ಯದಿಂದೀರಿ ದೇವ್ರು ಒಂದು ಒಳ್ಳೆ ಮಗು ಕೊಡ್ತಾರೆ ಅಂದಾಗ ಓಹೋ ಈಗಾಗಲೇ ಐದು ವರ್ಷ ಮುಗಿದುವು ಈಗ ಮತ್ತೆ ಶುರುವಾಯಿತು ಮುದ್ದಾದ ಮಗು ಅಂದರೆ ಮತ್ತೆ ಐದು ವರ್ಷ ಕಾಯಬೇಕಾಗುತ್ತೆ ಆಗ ನೀವು ನನ್ನ ಮಾತು ನಂಬುತ್ತೀರೋ ಬಹಳ ಕಷ್ಟ ಆದರೆ ದಯವಿಟ್ಟು ಕೇಳಿ ಪ್ರಿಯರೇ ಅಬ್ರಹಾಮನಿಗೂ ಸಾರಾಳಿಗೂ ಐದು ವರ್ಷಗಳಾದವು ಹತ್ತು ವರ್ಷಗಳಾದವು ಹದಿನೈದು ವರ್ಷಗಳಾದವು ಇಪ್ಪತ್ತು ವರ್ಷಗಳಾದವು ಮಗನು ಹುಟ್ಟಲಿಲ್ಲ ಸ್ವಲ್ಪ ಮಟ್ಟಿಗೆ ನಿರುತ್ಸಾಹದಲ್ಲಿದ್ರು ಆಶಿಸಿರುವುದನ್ನು ನಮ್ಮ ಜೀವಿತದಲ್ಲಿ ನಮಗೆ ಸಿಗದೇ ಇರುವಾಗ ಸಹಜವಾಗಿ ಮನುಷ್ಯರಾದ ನಮಗೆ ನಿರುತ್ಸಾಹ ಉಂಟಾಗುತ್ತೆ ಸಹಜವಾಗಿ ಮನುಷ್ಯರಾದ ನಮಗೆ ನಿರಾಶೆಯಾಗುತ್ತೆ ಆಶಿಸಿದ್ದನ್ನು ಪಡೆದುಕೊಳ್ಳದೇ ಇರುವಾಗ ಪ್ರಾರ್ಥಿಸಿದ್ದನ್ನು ಹೊಂದಿಕೊಳ್ಳದೇ ಇರುವಾಗ ಕಣ್ಣೀರು ಸುರಿಸಿ ಬೇಡಿಕೊಂಡದ್ದು ಕಾಣಿಸದೇ ಇರುವಾಗ ಖಚಿತವಾಗಿ ಮನುಷ್ಯರಾದ ನಮಗೆ ನಿರಾಶೆ ಉಂಟಾಗುತ್ತೆ ಇದ್ದೀರಾ ನಮ್ಮ ಮಧ್ಯೆ ಈ ದಿನ ಅಣ ನಾನು ಬಹಳ ಕಾಲದಿಂದ ಪ್ರಾರ್ಥನೆ ಮಾಡುತ್ತಿದ್ದೇನೆ ಕಣ್ಣೀರು ಸುರಿಸುತ್ತಿದ್ದೇನೆ ಪ್ರಲಾಪಿಸುತ್ತಿದ್ದೇನೆ ಉತ್ತರಕ್ಕಾಗಿ ಅಳುತ್ತಿದ್ದೇನೆ ಆದರೆ ಉತ್ತರ ಮಾತ್ರ ಬರ್ತಾ ಇಲ್ವಲ್ಲ ಹೊಂದಿಕೊಳ್ಳಬೇಕಾದ ಉತ್ತರ ನಾನು ಹೊಂದಿಕೊಳ್ಳಲಿಕ್ಕಾಗ್ತಾ ಇಲ್ವಲ್ಲ ಯಾವುದನ್ನು ಬೇಡಿಕೊಳ್ತಿದ್ದೇನೋ ಯಾವುದನ್ನು ಆಶಿಸುತ್ತಿದ್ದೇನೋ ಯಾವುದನ್ನು ಕೋರಿಕೊಳ್ತಿದ್ದೇನೋ ಅದನ್ನು ಹೊಂದಿಕೊಳ್ಳುವ ಸೂಚನೆ ಸ್ವಲ್ಪವೂ ಕಾಣಿಸ್ತಾ ಇಲ್ವಲ್ಲ ಹೇಗೆ ನಾನು ಇನ್ನೂ ಪ್ರಾರ್ಥನೆ ಮಾಡಲಿ ಹೇಗೆ ನಾನು ದೇವರಲ್ಲಿ ಇಡಲಿ ಆತನು ಕೊಟ್ಟ ಮಾತನ್ನು ನೆರವೇರಿಸದೇ ಇರುವಾಗ ದೇವರನ್ನು ನಂಬುವುದು ಹೇಗೆ ಸಾಧ್ಯ ಆಗುತ್ತೆ ಇದ್ದೀರ ಯಾರಾದರೂ ಈ ದಿನ ನಮ್ಮ ಮಧ್ಯ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಒಂದು ಮಾತು ಕೊಡುವುದಾದರೆ ಆ ಮಾತನ್ನು ತಪ್ಪುವುದಕ್ಕಾಗಿ ನಾನು ಪ್ರಕಟಿಸುವಂತಹ ದೇವರು ಮನುಷ್ಯನೂ ಅಲ್ಲ ಕೊಟ್ಟ ಮಾತನ್ನು ನೆರವೇರಿಸಲಾರದೆ ಆತನು ಇರುವುದೇ ಇಲ್ಲ ಆತನು ಆಲಸ್ಯ ಮಾಡಬಹುದೇನೋ ಆದರೆ ಅಲಕ್ಷ ಮಾತ್ರ ಮಾಡುವ ಆತನು ಅಲ್ಲವೇ ಅಲ್ಲ ಒಮ್ಮೆ ಮಗನು ತಂದೆ ಹೊರಗೆ ಹೋಗುವುದನ್ನು ನೋಡಿ ತಂದೆಗೆ ಕೇಳ್ತಾನೆ ಅಪ್ಪಾ ಹೊರಗೆ ಹೋಗ್ತಾ ಇದೀಯಾ ಹೌದು ಅಂದಾಗ ಬರುವಾಗ ಚಾಕ್ಲೇಟ್ ತರ್ತೀಯಾ ನೀನು ಚಾಕ್ಲೇಟ್ ತಂದೆ ತರುತ್ತಿ ಡ್ಯಾಡಿ ಥ್ಯಾಂಕ್ ಯು ಡ್ಯಾಡಿ ಎಂಬುದಾಗಿ ಹೇಳ್ದ ನಂತರ ಮನೆಯೊಳಗೆ ಹೋದ ಚಾಕ್ಲೇಟ್ ತಾನು ಅನ್ನು ತಾನೆ ತರುತಿ ಎಂದು ನಂಬುತ್ತೇನನ್ನು ತಾನೆ ಥ್ಯಾಂಕ್ ಯು ಅಂತ ಹೇಳಿ ಮನೆಯೊಳಗೆ ಹೋಗುತ್ತಾನೆ ಮುಂಚಿತವಾಗಿಯೇ ಥ್ಯಾಂಕ್ಸ್ ಹೇಳ್ದ ಈಗ ಡ್ಯಾಡಿ ತಪ್ಪದೇ ಚಾಕ್ಲೇಟ್ ತರಲೇಬೇಕು ಪ್ರೀತಿಯುಳ್ಳ ತಂದೆ ಮನೆಗೆ ಬರುವಾಗ ಚಾಕ್ಲೇಟ್ ಅಷ್ಟೇ ಅಲ್ಲ ಚಾಕ್ಲೇಟ್ಗಳ ಒಂದು ಡಬ್ಬನೇ ತಂದ ಅದನ್ನು ಟೇಬಲ್ ಮೇಲೆ ಇಟ್ಟು ತಕೋ ಮಗನೇ ನಿನಗೆ ಚಾಕ್ಲೇಟ್ಗಳ ಡಬ್ಬ ತಂದಿದ್ದೇನೆ ಅಂದ ಇಲ್ಲ ಡ್ಯಾಡಿ ನೀವೇ ನಿಮ್ಮ ಕೈಯಾರೆ ಚಾಕ್ಲೇಟ್ ತೆಗೆದುಕೊಡಿ ಅಂದ ಚಿಕ್ಕ ಹುಡುಗ ಮಗನೇ ನಾನು ಕೆಲಸದಲ್ಲಿದ್ದೇನೆ ಕೈ ಖಾಲಿ ಇಲ್ಲ ನೀನೇ ಕೈ ಹಾಕಿ ಚಾಕ್ಲೇಟ್ ತಕೊಂಡಾಗ ಇಲ್ಲ ಡ್ಯಾಡಿ ನೀವೇ ಕೊಡ್ರಿ ಅಂದ ಡ್ಯಾಡಿ ಲೆಕ್ಕಿಸಲಿಲ್ಲ ಮಗನೂ ಲೆಕ್ಕಿಸಲಿಲ್ಲ ಸ್ವಲ್ಪ ತಾದ ಮೇಲೆ ಡ್ಯಾಡಿ ಬಂದು ಮಗನೇ ನಿನಗೆ ಚಾಕ್ಲೇಟ್ ತಕೋ ಅಂತ ಹೇಳಿದೇನಲ್ಲವೇ ನೀನು ಹೋಗಿ ತಕ್ಕೊ ಅಂದಾಗ ಇಲ್ಲ ಡ್ಯಾಡಿ ನೀವೇ ತೆಗೆದುಕೊಡ್ರಿ ಅಂದ ತಂದೆ ಸ್ವಲ್ಪ ಸಿಟ್ಟಿಗೆ ಬಂದು ಹೋಗಿ ಆ ಡಬ್ಬ ತೆರೆದು ಆ ಡಬ್ಬದೊಳಗೆ ಕೈ ಹಾಕಿ ಮಗನಿಗೆ ಚಾಕ್ಲೇಟ್ ಕೊಟ್ಟ ಆಗ ಆ ಮಗ ಎಷ್ಟೋ ಸಂತೋಷದಿಂದ ಚಾಕ್ಲೇಟ್ ತಿನ್ನುತ್ತಾ ಇದ್ದ ಅವನಿಗೆ ನೋಡಿ ತಂದೆ ಹೇಳ್ತಾನೆ ಮಗನೇ ಇಲ್ಲಿ ಬಾ ಏನು ಡ್ಯಾಡಿ ನೀನೇ ಹೋಗಿ ಚಾಕ್ಲೇಟ್ ತೊಕೊ ಮಗನೇ ಅಂದಾಗ ನಾನು ತೊಗೊಳಲ್ಲ ನೀನೇ ಕೊಡು ಡ್ಯಾಡಿ ನೀನೇ ಕೊಡು ಡ್ಯಾಡಿ ಎಂದು ಹೇಳಿದೆ ನಾನು ಕೊಡುವವರೆಗೂ ನೀನು ಕಾದಿದ್ದೆ ನೀನ ಯಾಕೆ ತೊಕೊಳ್ಳಲಿಲ್ಲ ಮಗನೇ ಅಂದಾಗ ಚಿಕ್ಕ ಹುಡುಗನು ಹೇಳ್ತಾನೆ ಡ್ಯಾಡಿ ನಾನೇನಾದರೂ ತಕೊಂಡ್ರೆ ನನ್ನ ಕೈ ಬಹಳ ಚಿಕ್ಕ ಕೈ ಡ್ಯಾಡಿ ಒಂದೆರಡು ಚಾಕ್ಲೇಟ್ ಅಷ್ಟೇ ಬರ್ತವೆ ಅದೇ ನಿನ್ನ ಕೈಯಾರೆ ಕೊಡುವುದಾದರೆ ನಿನ್ನ ಕೈ ಬಹಳ ದೊಡ್ಡದು ಡ್ಯಾಡಿ ನನಗೆ ಬಹಳಷ್ಟು ಚಾಕ್ಲೇಟ್ಗಳು ಸಿಗ್ತವೆ ಡ್ಯಾಡಿ ಹಾಗಾಗಿ ನಾನು ಅತಿ ಆಸೆ ಪಡಲಾರದೆ ನೀನು ಕೊಡುವವರೆಗೂ ವೇಟ್ ಮಾಡಿದೆ ಡ್ಯಾಡಿ ಅಂದ ಹಾಗೆಯೇ ನನ್ನ ಕರ್ತನು ನಿಮಗೂ ಕೂಡ ಉತ್ತರ ಕೊಡುವವರೆಗೂ ವೇಟ್ ಮಾಡಿರಿ ಆತನು ಏನೇ ಕೊಟ್ಟರೂ ಸಮೃದ್ಧಿಯಾಗಿ ಕೊಡ್ತಾನೆ ನೀವು ಸಂತೋಷಿಸುವ ಹಾಗೆ ಕೊಡ್ತಾನೆ ಸಕಾಲದಲ್ಲಿಯೇ ಕೊಡ್ತಾನೆ ಅಷ್ಟೇ ಅಲ್ಲ ನಿಮಗೆ ಅಗತ್ಯವಿರುವ ಸಮಸ್ತವನ್ನು ಆತನು ನಿಮಗೆ ಕೊಡ್ತಾನೆ ಆದರೆ ನೀವು ಮಾಡಬೇಕಾದದೆಲ್ಲ ಒಂದೇ ವೇಟ್ ಮಾಡಿರಿ ಪರಿಶುದ್ಧನಾದ ತಂದೆಯೇ ಕೆಲವು ನೂರಾರು ಜನರು ಸಾವಿರಾರು ಜನರು ಒಂದು ಅದ್ಭುತವಾದ ತೀರ್ಮಾನ ತೆಗೆದುಕೊಳ್ತಿದ್ದಾರೆ ಮಕ್ಕಳ ವಿಷಯದಲ್ಲಿ ಪ್ರೀತಿಯುಳ್ಳವರಾಗಿ ಆ ಪ್ರೀತಿಯನ್ನು ಅನುರಾಗವನ್ನು ಅನುಬಂಧವನ್ನು ತಂದೆ ತಾಯಿಗಳಾಗಿ ತೋರಿಸುವುದಕ್ಕಿಂತಲೂ ದೊಡ್ಡ ಕರ್ತವ್ಯವು ಈ ಲೋಕದಲ್ಲಿ ಮತ್ತೊಂದು ಇಲ್ಲವೇ ಇಲ್ಲ ಎನ್ನುವಂತಹ ಸತ್ಯವನ್ನು ಗ್ರಹಿಸಿ ಪ್ರೀತಿಯನ್ನು ಹಂಚುವ ಅನುರಾಗ ಅನುಬಂಧ ತೋರಿಸುವ ತಾಯಿಯಾಗಿ ಇನ್ನು ಮೇಲೆ ನಾವಾಗಿರುತ್ತೇವೆ ಹಾಗೆಯೇ ನಮ್ಮ ಮಕ್ಕಳನ್ನು ದೇವರ ರಾಜ್ಯಕ್ಕೋಸ್ಕರ ಸಿದ್ಧಪಡಿಸುತ್ತೇವೆ ದೇವರ ರಾಜ್ಯ ವ್ಯಾಪಿಸುವುದಕ್ಕೋಸ್ಕರ ಸುವಾರ್ಥಿಕನನ್ನಾಗಿ ಸೇವಕನನ್ನಾಗಿ ಅರ್ಪಿಸಿ ಕೊಡುತ್ತೇವೆ ಎಂದು ದೇವರೇ ಯಾರೆಲ್ಲಾ ತೀರ್ಮಾನ ತೆಗೆದುಕೊಂಡಿದ್ದಾರೋ ಅವರ ತೀರ್ಮಾನಗಳನ್ನು ಮುದ್ರಿಸಿರಿ ಎಂದು ಅಬ್ರಹಾಮನ ಹಾಗೇ ನಮ್ಮನ್ನು ನಾವು ಸಂಪೂರ್ಣವಾಗಿ ನೀವು ಏನೇ ನಮಗೆ ಬೇಡಿದರೂ ಕೂಡ ಕೊಡಬಲ್ಲಂತಹ ಮನಸ್ಸು ನಮಗೆ ದಯಪಾಲಿಸಿರೆಂದು ನಿಮ್ಮನ್ನೇ ಪ್ರೀತಿಸುವ ಕೃಪೆ ನಮಗೆ ದಯಪಾಲಿಸಿರೆಂದು ಈ ಲೋಕದಲ್ಲಿ ನಾವು ಹೊಂದಿಕೊಂಡಿರುವಂಥದ್ರಲ್ಲಿ ಯಾವುದು ನಮ್ಮದಲ್ಲ ದೇವರೇ ಅದು ಪ್ರೀತಿಯಿಂದ ನೀವು ಕೊಟ್ಟದ್ದೇ ಆಗಿದೆ ಎಂಬ ಗ್ರಹಿಸಿ ಜೀವಿಸುವ ಭಾಗ್ಯದೈ ಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ